ಚುನಾವಣೆ ಹತ್ರ ಬರ್ತೈತೆ, ಇನ್ನು ಕ್ಯಾಂಡಿಡೇಟ್ ಲಿಸ್ಟ್ಗಳನ್ನು ಸಹ ಇನ್ನು ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಸಹ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ, ಮೊದಲ ಪಟ್ಟಿ. ಆ ಪಟ್ಟಿಯಲ್ಲೇ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಪಟ್ಟಿ ಬರಬೇಕು ಅನ್ನೋದು ಸಹ ಅಭಿಮಾನಿಗಳ ಒಂದು ಒತ್ತಡ. ಈ ನಿಟ್ಟಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಹ ಹಿಂಜರಿಯಕ್ಕೆ ಹೋಗಬೇಡಿ, ಕೋಲಾರ ಕ್ಷೇತ್ರದಿಂದಲೇ ನಿಲ್ಲಿ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಕ್ಕಂಥದ್ದು. ಇಲ್ಲಿ ರಾಜಾಜಿನಗರದಿಂದಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕಂದರೆ ಪುಟ್ಟಣ್ಣನ ಅವರಿಗೆ ಯಾವುದೇ ಕಾರಣಕ್ಕೂ ಸಹ ರಾಜಾಜಿನಗರದಲ್ಲಿ ಟಿಕೆಟನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರ ನಿವಾಸಕ್ಕೆ ಇವತ್ತು ರಾಜಾಜಿನಗರ ಕ್ಷೇತ್ರದ ಆಕಾಂಕ್ಷಿಗಳು ಸಹ ಬಂದಿರ್ತಕ್ಕಂಥದ್ದು. ಸ್ವತಃ ನಮ್ಮ ಜೊತೆ ಇದ್ದಾರೆ ಭವ್ಯ ಅವರು. ಮೇಡಮ್, ಏನಿದೆ ಇವತ್ತು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು? ಸರ್, ಏನಿಲ್ಲ, ನೀನು ರಾಜಾಜಿನಗರ ಕ್ಷೇತ್ರ ಇವತ್ತು ಒಂದೊಡ್ಡ ನ್ಯೂಸ್ ಆಗಿದೆ ಕರ್ನಾಟಕದಲ್ಲಿ. ನಾವು ಏನು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ, ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿರೋ ಕ್ಯಾಂಡಿಡೇಟ್ಸ್ ಇದ್ದೀವಿ. ನಮ್ಮಲ್ಲೇ ಒಬ್ಬರಿಗೆ ಟಿಕೆಟ್ ಕೊಡಿ, ಆಚೆಯಿಂದ ವಲಸೆ ಬಂದಿರೋರು ಕೊಡಬೇಡಿ. ಈ ಸಲ ರಾಜಾಜಿನಗರಲ್ಲಿ ಒಳ್ಳೆ ವೇವ್ ಇದೆ. 15 ವರ್ಷದಿಂದ ಕುಂತಿರುವಂತಹ ಶಾಸಕರು ಯಾವುದೇ ಒಂದು ಕೆಲಸನೂ ಸರಿಯಾಗಿ ಮಾಡಿಲ್ಲ ಅಂತ ಜನಗಳೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಖಂಡಿತ ಬರುತ್ತೆ. ಆದ್ದರಿಂದ ಒಂದದಾದ್ರೆ ನಮ್ಮ ಕ್ಷೇತ್ರದಲ್ಲಿ ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಪ್ಲೈ ಮಾಡಿರುವಂತಹ ಆಸ್ಪಿರೆಂಟ್ಸ್ ತುಂಬಾನೇ ಮೆರಿಟ್ ಇರೋರು ಇದ್ದೀವಿ. ಬೇರೆ ಕಡೆಯಿಂದ ಬಂದು ಮಾಡುವಂತಹ ಸ್ಥಿತಿ ಏನು ರಾಜಾಜಿನಗರಕ್ಕೆ ಬಂದಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಯಾರಿಗೂ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲಮ್ಮ, ಮೆರಿಟ್ ಮೇಲೆ ಕೊಡೋದು, ಸರ್ವೆ ಮೇಲೆ ಕೊಡೋದು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಸಿಕ್ಕಿದ್ರು ಮೇಡಮ್? ಸಿಕ್ಕಿದ್ರು. ಅವ್ರು ಎಲ್ಲರ ಹತ್ರ ಮಾತಾಡೋದು ಸರ್, ಪ್ರತಿಯೊಬ್ಬರಿಗೂ ಅಶ್ಯೂರೆನ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ, ನಾವು ಹೈಕಮಾಂಡ್ ಹತ್ರ ಮಾತಾಡ್ತೀವಿ ಖಂಡಿತ ಅಂತ. ಓಕೆ ಮೇಡಮ್, ಈಗ ನೀವು ಸಹ ಆಕಾಂಕ್ಷಿ, ಅಲ್ಲಿ ರಾಜಾಜಿನಗರ ಕ್ಷೇತ್ರದಿಂದ ನೀವು ಸಹ ಆಕಾಂಕ್ಷಿ, ಈಗ ನಿಮ್ಗೆ ಟಿಕೆಟ್ ಕೇಳ್ತಾ ಇದ್ರ ಅಥವಾ ನೀವು ಯಾರಿಗಾನ ಒಬ್ರಿಗೆ ಕೊಡಿ ಅಂತ ಟಿಕೆಟ್ ಕೇಳ್ತಾ ಇದ್ರ ಮೇಡಮ್? ಹಾಂ, ಈಗ ನೀವು ಸಹ ಆಕಾಂಕ್ಷಿ. ನಾವು ಈಗ ಒಂದು ಯುನೈಟೆಡ್ ಫೈಟ್ ಆಗಿ ಬಂದಿದ್ದೀವಿ. ನಾವು ನಮ್ಮಲ್ಲೇ ಯಾರಿಗಾದ್ರೂ ಕೊಡಿ. ನೀವು ಕಮ್ಯುನಿಟಿ ವೈಸ್ ನೋಡಿದ್ರೆ ಎಲ್ಲ ಕಮ್ಯುನಿಟಿ ಅವರು ಆಸ್ಪಿರೆಂಟ್ಸ್ ಇದ್ದೀವಿ ನಾವು ಅಂತಲೇ ಹೇಳಿದ್ದೀವಿ. ಇದಿಷ್ಟು ಭವ್ಯ ನರಸಿಂಹಮೂರ್ತಿ ಅವರ ಮಾತು. ಇನ್ನು ಏನೋ ರಾಜಾಜಿನಗರ ಆಗಿರ್ಬೋದು, ಹಾಗೆ ಸಿದ್ದರಾಮಯ್ಯನವರನ್ನ ಕೋಲಾರದಿಂದ ಕ್ಷೇತ್ರದಿಂದ ನಿಲ್ಲಿಸಬೇಕಂತ ಸಹ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಬಂದಿರತಕ್ಕಂಥದ್ದು. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.